ಕೇಂದ್ರದ ಬಜೆಟ್ ಅನ್ನು ಏನು ಮಂಡನೆ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಎಷ್ಟರ ಮಟ್ಟಿಗೆ ಅದರಿಂದ ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ಜವಾಬ್ದಾರಿಯುತ ಆಪೋಸಿಷನ್ ಪಾರ್ಟಿಯಾಗಿ ಜನಸಾಮಾನ್ಯರಿಗೆ ತಿಳಿಸುವಂಥದಕ್ಕೆ ನಾವು ಬದ್ಧರಾಗಿದ್ದೇವೆ. 2022-23 ಸಾಲಿನ ಬಜೆಟ್ದ ಗಾತ್ರ 39 ಲಕ್ಷ ಕೋಟಿ, 2023-24 ಬಜೆಟ್ನ ಗಾತ್ರ 45 ಲಕ್ಷ ಕೋಟಿ. ಅವರು 2022-23 ನೀಡಿದ್ದಂಥ ಆಶ್ವಾಸನೆ ಪ್ರಕಾರ 22-23 ಸಾಲಿನಲ್ಲಿ ನಾವು ಸುಮಾರು 16 ಲಕ್ಷ ಸಾಲವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅವರು 17.55 ಲಕ್ಷ ಸಾಲವನ್ನು ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ. ಆಸ್ ಆನ್ ಟುಡೇ ಅವರೇ ನೀಡಿರುವಂಥ ಮಾಹಿತಿ ಪ್ರಕಾರ ದೇಶದ ಒಟ್ಟಾರೆ ಸಾಲ 152 ಲಕ್ಷ ಕೋಟಿ, 152 ಲಕ್ಷ ಕೋಟಿ. ಆಮೇಲೆ ಈ ಸರಿ ಬಜೆಟ್ ಅಲ್ಲಿ ಘೋಷಣೆ ಮಾಡ್ಕೊಂಡ್ರೆ ಸುಮಾರು 18 ಲಕ್ಷ ಕೋಟಿ ಸಾಲ ಮಾಡ್ತೀವಿ ಅಂತ. ಮತ್ತೆ ಈ ಬಾರಿ 2023-24 ಸಾಲಿಗೆ 18 ಲಕ್ಷ ಕೋಟಿ ಸಾಲವನ್ನು ನಾವು ಪಡಿತೀವಿ ವಿವಿಧ ಸಂಸ್ಥೆಗಳಿಂದ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ 18 ಲಕ್ಷ ಕೋಟಿ. ಅಂದ್ರೆ ಈ ವರ್ಷದ ಕೊನೆಗೆ ನಮ್ಮ ದೇಶದ ಸಾಲ 173 ಲಕ್ಷ ಕೋಟಿ. 173 ಲಕ್ಷ ನಾವು ಹೇಳ್ತಾ ಇರುವಂಥದ್ದಲ್ಲ, ಅವರು ನಿರ್ಮಲಾ ಸೀತಾರಾಮನ್ ಕೊಟ್ಟಿರುವಂಥ ಬಜೆಟ್ ಬುಕ್ಕಲ್ಲಿ ನಮೂದನೆ ಆಗಿರುವಂಥದ್ದು ಅವ್ರನ್ನ ನಿಲ್ಲಿಸ ಪಾರ್ಲಿಮೆಂಟ್ಗೆ ಹೇಳಿರುವಂಥ ಮಾಹಿತಿನ ನಾನು ತಮ್ಮ ಮೂಲಕ ಜನಸಾಮಾನ್ಯರು ತಿಳಿಸುವಂಥದ್ದಕ್ಕೆ ಇಷ್ಟಪಡ್ತೀನಿ. 120 ಲಕ್ಷ ಕೋಟಿ ಸಾಲ ಮಾಡಿರುವಂಥದ್ದೇ ದೊಡ್ಡ ಮೋದಿಯವರ ಮತ್ತು BJP ಸಾಧನೆ. ಎಷ್ಟು ವರ್ಷದಲ್ಲಿ? 8 ವರ್ಷದಲ್ಲಿ ಮಾಡಿರುವಂಥ ಸಾಲದ ಸಾಧನೆ ದೇಶದ ಮೇಲೆ 120 ಲಕ್ಷ ಕೋಟಿ. ಪ್ರತಿ ವರ್ಷ ನಾವು ಬರೀ ಬಡ್ಡಿನೇ ಕಟ್ಟಬೇಕಾಗಿರುವಂಥ ಅಮೌಂಟು 10.81 ಲಕ್ಷ ಕೋಟಿ. ಬಡ್ಡಿ ಕಟ್ಟಬೇಕಾಗಿರುವಂಥದ್ದು 10.81 ಲಕ್ಷ ಕೋಟಿ, ಬರೀ ಬಡ್ಡಿನೇ ಕಟ್ತಾ ಇದ್ದೀವಿ ನಾವು.